सब्सक्राइब आगे नम चैनल गे होसा वीडियोस का गी बेल आइकन अनु क्लिक माड़ी। हाय फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत। इवत्तिन दिन नानु आगलकाय चिप्स माड़ोदु याव रीति अंत तोरिस्ता इदीनि। ई मळेगालदल्लि ई चळिगे ऊट जोतेयल्लि ई तर स्नाक्स इद्रे तुंबा अंद्रे तुंबा रुचि कोडुत्ते मत्तु नमगे बेकंदाग नावु इदन्न इन्स्टंट आगि माड्कोळ्ळबहुदु। अन्न सांबार जोतेयल्लि ई तर एनादरू सैड डिश इद्रे ऊट तुंबा अंद्रे तुंबा टेस्टियागागुत्ते। खंडिता फ्रेंड्स नीवु कूड़ा तप्पदे वंसला ई रेसिपी ना ट्राई माड़ी मत्तु हेगित्तु अंत नम्म कमेंट बॉक्स नल्ली कमेंट माड्बिट्टु तिळिसि। हागिद्रे बन्नी ई रुचिकरवाद आगलकाय चिप्स माड़ोदु याव रीति अंत नोडोण। मोदलिगे नानिल्लि ओंदु नालक्कु आगलकाय तगोंडिदीनि। आगलकायन कट माड्कोळ्ळोण। आदष्टु ओंद स्वल्प तिळुवागि कट माड्कोळ्ळि, जास्ति दप्पदागि बेड। नोडि काणिस्तिदेयल्ल ई आकारदल्लि आगलकायन कट माड्कोळ्ळबेकु। ಮತ್ತು ನೀವು ಈ ಚಿಪ್ಸ್ ಮಾಡೋದಕ್ಕೆ ಆದಷ್ಟು ಒಂದು ಸ್ವಲ್ಪ ಎಳೆದಾಗಿರುವ ಆಗಲಕಾಯಿನ ಬಳಸಿ। ತುಂಬಾ ಬಲ್ತಿರೋ ಆಗಲಕಾಯಿ ಅಂತಂದ್ರೆ ಅಷ್ಟು ನೀಟಾಗಿ ಫ್ರೈ ಆಗಲ್ಲ। ಮತ್ತು ಫ್ರೆಂಡ್ಸ್ ಆಗಲಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು। ವೀಕ್ಲಿ ಒಂದು ಸಲನಾದರೂ ಆಗಲಕಾಯಿ ಸೇವಿಸ್ತಾ ಬನ್ನಿ, ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ। ಮತ್ತು ಡಯಾಬಿಟಿಸ್ ಇರುವವರಿಗೂ ಕೂಡ ಆಗಲಕಾಯಿ ಹೆಲ್ತ್ ಗೆ ತುಂಬಾ ಒಳ್ಳೆಯದು। ओके नोडी इवागा फ्रेंड्स नानिल्ली नालकु आगलकायिनू कूड कट माड्बिट्टु इट्कोंडिदीनि। नंतर इवागा कट माडिरुवंत आगलकायल्ली ई तर बीज एनादरू इद्रे अदन्न तेगेदुबिडि। पल्ले माडोदक्के गोज्जु माडोदक्के आद्रे ओके, ई चिप्स माडोदक्के कुरुकुरे माडोदक्के अंत अंदाग फ्रेंड्स बीज इरबारदु। नोडी इवागा नानिल्ली एल्ला बीजानू तेगेदुबिट्टु ओंदु बेरे बौलल्लि हाकिबिट्टु इट्कोंडिदीनि। ನಿಮಗೆ ಬೇಕಂದ್ರೆ ಅದನ್ನ ಬೇರೆ ಹಾಗೆ ಫ್ರೈ ಮಾಡ್ಕೊಂಡು ಕೂಡ ತಿನ್ನಬಹುದು। ಆಗಲಕಾಯಿ ಬೀಜ ಕೂಡ ಆರೋಗ್ಯಕ್ಕೆ ಒಳ್ಳೆಯದು। ನಾವು ಇದರಲ್ಲೇ ಫ್ರೈ ಮಾಡ್ತೀನಿ ಅಂತಂದ್ರೆ ನಾವು ಫ್ರೈ ಮಾಡುವಂತ ಆಗಲಕಾಯಿ ಚಿಪ್ಸ್ ಅಷ್ಟು ಕುರುಕುರೆನೆಸ್ ಬರಲ್ಲ। ಸೋ ಅದಕ್ಕೋಸ್ಕರ ಬೀಜನ ಬೇರೆ ಫ್ರೈ ಮಾಡ್ಕೊಳ್ಳಿ। ನಂತರ ಒಂದು ಪ್ಲೇಟ್ ತೆಗೆದುಕೊಳ್ಳಿ, ಅದಕ್ಕೆ ನೀವಾಗ ಕಟ್ ಮಾಡಿದಂತ ಆಗಲಕಾಯಿ ಹಾಕೊಳ್ಳೋಣ। ಈ ಆಗಲಕಾಯಿಗೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ನಂತರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ। ಅದಾದ ನಂತರ ಒಂದು ಅರ್ಧ ಓಳಷ್ಟು ಲೆಮನ್ ಜ್ಯೂಸ್ ಹಾಕೊಳ್ಳಿ। ಎಲ್ಲ ಸಾಮಗ್ರಿಗಳು ಹಾಕಿದ ನಂತರ ನೋಡಿ ಇದನ್ನ ಈಗ ಕೈಯಿಂದ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಇದನ್ನ ಈಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 15 ರಿಂದ 20 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ। ಓಕೆ ನೋಡಿ ಫ್ರೆಂಡ್ಸ್ ಈಗ ಒಂದು 20 ನಿಮಿಷ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ। ಆಗಲಕಾಯಿ ಇಲ್ಲಿ ತುಂಬಾ ಚೆನ್ನಾಗಿ ನೆನೆಕೊಂಡಿದೆ। ಈ ರೀತಿಯಾಗಿ ಒಂದು ಸ್ವಲ್ಪ ಆಗಲಕಾಯಿ ನೆನೆಯೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಕಡಿಮೆ ಆಗುತ್ತೆ। ತುಂಬಾ ಜನ ಕಮೆಂಟ್ ಮಾಡ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಕಹಿ ಅಂಶ ಹೊರಟೋಗಿ ಬಿಟ್ರೆ ಏನು ಬೆನಿಫಿಟ್ ಅಂತ। ಕಹಿ ಅಂಶ ಇದ್ರೆ ಫ್ರೆಂಡ್ಸ್ ಕೆಲವೊಬ್ಬರು ಇಷ್ಟಪಡಲ್ಲ। ಸೋ ಅಂತವರು ಈ ರೀತಿಯಾಗಿ ನೆನೆಸಿಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ। ನಾನು ಇಲ್ಲಿ ಆಗಲಕಾಯಿನ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ, ನಂತರ ಇದನ್ನ ಈಗ ಒಂದೆರಡರಿಂದ ಮೂರು ಸಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿದ್ದೀನಿ। ನಂತರ ನೋಡಿ ಈಗ ಕೈಯಿಂದ ನೀಟಾಗಿ ಹಿಂಡ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದುಕೊಳ್ಳೋಣ। ನಂತರ ಈ ಆಗಲಕಾಯಿಗೆ ಫ್ರೆಂಡ್ಸ್ ಇವಾಗ ಮಸಾಲ ಎಲ್ಲ ಆಡ್ ಮಾಡ್ಕೊಳ್ಳೋಣ। ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 1/2 ಒಂದೂವರೆ ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಿ। ಅದಾದ ನಂತರ ಒಂದು 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ, 1/2 ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್, ಒಂದು 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು 2-3 ಹಸಿಮೆಣಸಿನಕಾಯಿನ ಉದ್ದುದಕ್ಕೆ ಸೀಳ್ಬಿಟ್ಟು ಹಾಕೊಳ್ಳಿ। ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ। ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅದರಲ್ಲಿ ಉಪ್ಪಿನಂಶ ಆಲ್ರೆಡಿ ಸ್ವಲ್ಪ ಇರುತ್ತೆ ಮೊದಲೇ ನಾವು ನೆನೆಸಿಟ್ಟಿರುವಾಗ। ನಂತರ ಒಂದು 1/2 ಓಳಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ। ಅದಾದ ನಂತರ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, 1/2 1.5 ಟೀಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋಣ ಮೆಕ್ಕೆಜೋಳದ ಹಿಟ್ಟು। ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ನೋಡಿ ಇದನ್ನ ಈಗ ನೀಟಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ನಾವು ಹಾಕಿರುವಂತಹ ಮಸಾಲ ಆಗಲಕಾಯಿಗೆ ಚೆನ್ನಾಗಿ ಹೊಂದಿಕೊಳ್ಳಬೇಕು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ
ಕಲಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೆ ಇವಾಗ ರೆಡಿ ಮಾಡಿದಂತಹ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್. ನಾವು ಹಾಕಿದ ತಕ್ಷಣ ಹಾಗಲಕಾಯಿ ಫ್ರೈ ಆಗಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಾಗಲಕಾಯಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫ್ರೈಯಾಗಿದೆ. ನಂತರ ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಅದರಲ್ಲಿರೋ ಎಕ್ಸ್ಟ್ರಾ ಆಯಿಲ್ನೆಲ್ಲ ಅದು ಹೀರ್ಕೊಳ್ಳುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಅದು ಪೂರ್ತಿಯಾಗಿ ರೆಡಿ ಆಗಿತ್ತು ಅಂತಂದರೆ ಸೌಂಡ್ ಬರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಮಕ್ಕಳು ಹಾಗಲಕಾಯಿನ ಇಷ್ಟಪಡಲ್ಲ. ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಮಕ್ಕಳು ಕೂಡ ಲೈಕ್ ಮಾಡ್ತಾರೆ. ಇದೇ ಥರ ಉಳಿದಿರುವಂಥದ್ದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ತುಂಬ ಜನ ವಿಡಿಯೋ ನೋಡ್ತೀರಾ, ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ, ಅಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಬಹುದು. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಬಹುದು. ನೋಡಿ ಇವಾಗ ಇದನ್ನು ಅಷ್ಟೇ ರೆಡಿಯಾಗಿದೆ. ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಊಟದ ಜೊತೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ಮಳೆಗಾಲಕ್ಕಂತೂ ಹಬ್ಬ ಬಾಯಿಗೆ ಅಷ್ಟು ರುಚಿ ಕೊಡುತ್ತೆ. ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದಾಗ ನಾವು ಈ ರೀತಿಯಾಗಿ ಯಾವಾಗಲೂ ಪಲ್ಯ ಮಾಡೋದಕ್ಕಿಂತ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ನೋಡಿ ಇವಾಗ ಹಾಗಲಕಾಯಿ ಕುರುಕುರೆ ಅಥವಾ ಹಾಗಲಕಾಯಿ ಚಿಪ್ಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸಿಂಪಲಾಗಿ ಟೇಸ್ಟಿಯಾಗಿ ದಿಢೀರಾಗಿ ಹಾಗಲಕಾಯಿ ಚಿಪ್ಸ್ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.